ಚಿಕ್ಕಬಳ್ಳಾಪುರದ ಪ್ರವಾಸದ ನಂತರ ಅಂತರ ನಾನು ಎಷ್ಟು ಸಂಖ್ಯೆ ಅಂತಕ್ಕಂಥದ್ದನ್ನು ನಿಖರವಾಗಿ ಈ ಬಾರಿ ಹೇಳ್ತೀನಿ. ಆದರೆ ಈ ಬಾರಿ 5 ದಿನದ ಪ್ರವಾಸದಲ್ಲಿ ಕಂಡಂಥದ್ದು, ನಾನು ಪ್ರವಾಸ ಮಾಡಿರ್ತಕ್ಕಂಥ 5 ಕ್ಷೇತ್ರವು ಇವರು ಎಷ್ಟೇ ಯಾರೇ ವ್ಯಕ್ತಿಗಳನ್ನ ಕರ್ಕೊಂಬಂದು ನಿಲ್ಲಿಸಿದ್ರು ಇಲ್ಲಿ ಇವರ ಒಂದು ಭವಿಷ್ಯಕ್ಕೋಸ್ಕರವಾಗಿ 5 ಸ್ಥಾನಗಳು JDS-ಗೆ ಜನತೆ ಮತ ಹಾಕಬೇಕು ಅಂತಕ್ಕಂಥ ವಾತಾವರಣ ನಿರ್ಮಾಣ ಸರ್, ಅದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. KC ವ್ಯಾಲಿ ನೀರನ್ನು ಕೊಡಲೇಬೇಕು ಅನ್ನೋದಿದ್ದರೆ ಟರ್ಷಿಯರಿ ಪ್ಲ್ಯಾಂಟ್ ಪರಿಣಾಮಕಾರಿಯಾಗಿ ಟರ್ಷಿಯರಿ ಪ್ಲ್ಯಾಂಟನ್ನು ಅಳವಡಿಸಿದ ನಂತರ ನನ್ನ ತೀರ್ಮಾನ, ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ KC ವ್ಯಾಲಿಯ ನೀರನ್ನು, ಯಾಕೆಂದರೆ ಈಗಾಗಲೇ ಏನೊಂದು ಮೋಟರ್ಗಳನ್ನ ಹಾಕಿದ್ದಾರೆ ಕೆಟ್ಟೋಗಿದ್ದಾವೆ, ಸೆಕೆಂಡ್ರಿ ಪ್ಲ್ಯಾಂಟ್ಗಳು ಓಡ್ತಾ ಇಲ್ಲ, ಡೈರೆಕ್ಟ್ ಬರ್ತಾ ಇದೆ ನೀರದು, ಶುದ್ಧೀಕರಣ ಮಾಡದೆ ಬರ್ತಾ ಇದೆ. ಅದರಿಂದ ನಾನು ಕೋಲಾರ ಜಿಲ್ಲೆಯ ಜನತೆಗೆ ಮಾತು ಕೊಟ್ಟಿದ್ದೇನೆ, ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಟರ್ಷೇರಿ ಪ್ಲ್ಯಾಂಟನ್ನು ಅಳವಡಿಸದೆ 1 ಹನಿ ನೀರನ್ನು ಬೆಂಗಳೂರಿನಿಂದ ಈ ಭಾಗಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಜೋಕ್ ತುಂಬಿಸ್ಕೊಂಡಿದ್ದಾರೆ, ಗೊತ್ತಿದೆ ನನಗೆ. ಇವತ್ತು BJP 40% ಹೇಳ್ತಾರೆ, ಇವರು KC ವ್ಯಾಲಿ ಪೈಪ್ ಎಳಿಬೇಕಾದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ತಗೊಂಡವರು ಜಗಜ್ಜಾಹಿರ ಎಲ್ಲರಿಗೂ ಗೊತ್ತಿದೆ. ಅದರಿಂದ ಈ ಜಿಲ್ಲೆಯ ಜನತೆಗೆ ಈ ವಿಷಯುಕ್ತ ನೀರನ್ನೇನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದರೆ ಸಂಪೂರ್ಣವಾಗಿ ನಿಲ್ಲಿಸ್ತದೆ.